ನಾಗರ ಕೆರೆ ಕಳೆದ 2 ತಿಂಗಳಿಂದನೂ ಸಹ ಕೊಡಿ ಅರಿಯುತ್ತಿತ್ತು ರೈತರು ಗುಲಾಬಿ ತೋಟಗಳನ್ನು ಬೆಳೆದಿದ್ರು ಸಂಪೂರ್ಣವಾಗಿ ನೀರು ಜಲಾವೃತಗೊಂಡಿದೆ 50 ರಿಂದ 1 ಲಕ್ಷದವರೆಗೂ ಖರ್ಚು ಬರುತ್ತೆ ಈ ಮಳೆಗಾಲದಲ್ಲಿ ಕೋಳಿ ಶೆಡ್ ಇರಬಹುದು ಅಂದಿ ಶೆಡ್ ಇರಬಹುದು ರೈತರಿಗೆ ಅತ್ಯಂತ ತೀವ್ರ ಮಟ್ಟದ ನಷ್ಟ ಅನುಭವಿಸುತ್ತಾರೆ ವರ್ಷ ವರ್ಷ ಪ್ರತಿ ವರ್ಷನೂ ಇದೆ ತರ ಆಗುತ್ತೆ ಮಳೆಗಾಲ ಬಂದಾಗ ನಮಗೆ ಶಾಶ್ವತ ಪತ್ತೆ ಮಾಡೋದಿಲ್ಲ ಅನ್ನೋವರೆಗೂ ನಮಗೆ ಇದೆ ಪರಿಸ್ಥಿತಿ ಸಂತರ ಕೋಟ್ಯಂತರ ರೂಪಾಯಿ ನಷ್ಟ ಆಗಿದೆ ರೈತರಿಗೆ ಸರ್ಕಾರ 5000 ರೂಪಾಯಿ ಪರಿಹಾರ ಕೊಟ್ಟರೆ ಎಲ್ಲೆಲ್ಲಿಗೂ ಸಾಲೋದಿಲ್ಲ ಬೆಂಗಳೂರು ಸುತ್ತಮುತ್ತಲು ಎಡಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳು ಕೂಡ ಜಲಾವೃತವಾಗಿದೆ ಆನೇಕಲ್ ತಾಲೂಕಿನ ದೊಡ್ಡ ಕೆರೆಗಳ ಪೈಕಿ ಎನ್ನಾಗರ ಕೆರೆಯೂ ಕೂಡ ಒಂದು ದೊಡ್ಡ ಕೆರೆಯಾಗಿದೆ ಈ ಒಂದು ಪ್ರದೇಶದಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ಸುರಿಯುತ್ತಿರುವಂತ ಭಾರಿ ಮಳೆಯಿಂದಾಗಿ ಕೆರೆ ಕೋಡಿ ಹೊಡೆದಿದೆ ಹಾಗೆ ಈ ನೀರು ಎಲ್ಲೆಂದರಲ್ಲಿ ನುಗ್ಗುತ್ತಿದೆ ಇಲ್ಲಿ ರಾಜಕಾಲುವೆಗಳೆಲ್ಲವೂ ಕೂಡ ಒತ್ತುವರಿಯಾಗಿರೋದ್ರಿಂದ ಮತ್ತು ರಾಜಕಾಲುವೆಗಳಿಂದ ದುರಸ್ತಿ ಮಾಡದ ಕಾರಣ ನೀರು ತೋಟಗಳಿಗೂ ಕೂಡ ನುಗ್ಗಿದೆ ಇಲ್ಲಿದ್ದಂತ ಗುಲಾಬಿ ತೋಟಗಳು ಹಾಗೆ ಬಾಳೆ ತೋಟಗಳು ಹಾಗೂ ರೈತರು ಹಾಕಿಕೊಂಡಿದ್ದಂತ ಕೋಳಿ ಸಾಗಾಣಿಕೆಯ ಶೆಡ್ಗಳು ಎಲ್ಲವೂ ಕೂಡ ಜಲಾವೃತವಾಗಿದೆ ಇದೆಲ್ಲದಕ್ಕೂ ಕಾರಣ ನೇರವಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಕಾರ್ಯಪ್ರವೃತ್ತರಾಗಿಲ್ಲ ಕಳೆದ 20 ವರ್ಷಗಳಿಂದಲೂ ಕೂಡ ಯಾವುದೇ ರಾಜಕಾಲುವೆಯನ್ನು ಕೂಡ ದುರಸ್ತಿ ಮಾಡಿಲ್ಲ ಎನ್ನುವಂತದ್ದನ್ನ ಎನ್ನಾಗರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಪ್ರಸನ್ನ ರವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಈ ಒಂದು ಪ್ರದೇಶದಲ್ಲಿ ನಮ್ಮ ಪ್ರತಿನಿಧಿ ಅಜಯ್ ರವರು ನಡೆಸಿದಂತ ಆ ವಾಕ್ ಥ್ರೂನ ಎಲ್ಲ ವಿವರಣೆಗಳನ್ನ ನೋಡ್ತಾ ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ ಮಳೆಯ ತೀವ್ರತೆ ಯಾಕೋ ಕಡಿಮೆ ಆಗೋ ರೀತಿ ಕಾಣ್ತಾ ಇಲ್ಲ ಯಾಕಂದ್ರೆ ಕಳೆದ ಒಂದು 3-4 ದಿನಗಳಿಂದವೂ ಕೂಡ ಮಳೆ ಬರ್ತಾನೆ ಇರುವಂತದ್ದು ಈಗ ನಾವು ಆನೇಕಲ್ ತಾಲೂಕಿನ ಹೆನ್ನಾಗರ ಕೆರೆ ಬಳಿ ಇರುವಂತದ್ದು ಈ ಕೆರೆ ಬಗ್ಗೆ ನಾವು ಕೂಡ ವರದಿ ಮಾಡಿದ್ವಿ ಈ ಕೆರೆಯಲ್ಲಿ ಇರುವಂತ ಕಲುಷಿತ ನೀರು ಬಗ್ಗೆ ಕೂಡ ನಾವು ವರದಿ ಮಾಡಿದ್ವಿ ಯಾಕೆಂತಂದ್ರೆ ಇದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಸಾಕಷ್ಟು ಒಂದು ಕೆಮಿಕಲ್ ಈ ನೀರೊಂದು ಬರುತ್ತೆ ಅಂತ ಹೇಳಿ ನಾವು ವರದಿಯನ್ನ ಮಾಡಿದ್ವಿ ಆ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ವಿ ಇವತ್ತು ಕೂಡ ಈಗ ಮತ್ತೆ ಕೋಡಿ ಹೊಡೆದಿರುವಂತದ್ದು ಹೆನ್ನಾಗರ ಕೆರೆ ಈಗ ಸಾಕಷ್ಟು ಬೆಳೆ ನಾಶ ಆಗ್ತಾ ಇದೆ ಈ ಒಂದು ಕೆರೆ ನೀರಿನಿಂದಾಗಿ ಈಗ ನನ್ನ ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಅಂದ್ರೆ ಕೆರೆ ಕೋಡಿ ಹೊಡೆದಿರೋ ಕಾರಣದಿಂದಾಗಿ ಮೇನ್ ರೋಡ್ ಇಂದ ಮುಖ್ಯ ರಸ್ತೆ ಏನಿದೆ ಹೆನ್ನಾಗರಕ್ಕೆ ಹೋಗುವಂತ ಮುಖ್ಯ ರಸ್ತೆಯಿಂದ ಹಿಡಿದು ಈಗ ನೀರು ಕೋಡಿ ಹೊಡ್ಕೊಂಡಿರೋ ನೀರಿಗ ಎಲ್ಲ ಒಂದು ತೋಟ ಮತ್ತು ಗದ್ದೆಗಳಿಗೆ ನೀರು ಹರಿತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಬೆಳೆ ಅಂತ ಇರೋದು ಇಲ್ಲಿ ಗುಲಾಬಿ ಬೆಳೆ ಗುಲಾಬಿ ಹಾಕ್ದವರ ಸ್ಥಿತಿ ನಿಜಕ್ಕೂ ಕೂಡ ಈಗ ಹೇಳ್ತಿರೋದಂತಾಗಿದೆ ಯಾಕಂದ್ರೆ ಈ ಒಂದು ನೀರು ನೇರವಾಗಿ ಈಗ ಗುಲಾಬಿ ತೋಟಕ್ಕೆ ಹೋಗ್ತಾ ಇರುವಂತದ್ದು ಇದರಿಂದಾಗಿ ಪಾಪ ರೈತರು ಕೂಡ ಸಾಕಷ್ಟು ಸಾಲ ಎಲ್ಲ ಮಾಡಿ ಅವರು ಈಗ ಆ ಬೆಳೆನ ಹಾಕಿರ್ತಾರೆ ಆದರೆ ಈಗ ಈ ನೀರು ಬಂದಿರೋದ್ರಿಂದಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುವಂಥದ್ದು ನಾವೀಗ ದೃಶ್ಯದಲ್ಲಿ ಸಹ ನೋಡ್ತಾ ಇದ್ದೀವಿ ಇಲ್ಲಿ ಸರಿಸುಮಾರು ಒಂದು 30-40 ಎಕರೆಯಷ್ಟು ಇಲ್ಲಿ ಗುಲಾಬಿ ಗಿಡವನ್ನು ಹಾಕಿ ರೈತರು ತಮ್ಮ ಜೀವನವನ್ನು ಮಾಡ್ತಾ ಇದ್ರು ಆದರೆ ಈಗ ಅವರಿಗೆ ಯಾರು ಉತ್ತರ ಕೊಡ್ತಾರೆ ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಈಗ ಸದ್ಯಕ್ಕೆ ನಮ್ಮ ಜೊತೆ ಹೆನ್ನಾಗರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರುವಂಥ ಪ್ರಸನ್ನ ಕುಮಾರ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಈಗ ನೀವು ಕೂಡ ನೋಡ್ತಿದ್ರೆ ಕಳೆದ 3-4 ದಿನದಿಂದ ಸಾಕಷ್ಟು ಮಳೆ ಆಗ್ತಾ ಇದೆ ಇವಾಗ ಒಂದು ಕೋಡಿ ಹೊಡೆದಿರುವಂಥ ನೀರು ಮತ್ತು ಕಲುಷಿತ ನೀರು ಅಂದರೆ ತಪ್ಪಾಗೋದಿಲ್ಲ ಈ ನೀರೀಗ ಗುಲಾಬಿ ಗಿಡ ಆಲ್ಮೋಸ್ಟ್ ಒಂದು 30-40 ಎಕರೆನ ಆವರಿಸಿದೆ ಸರ್ ರಾಜ್ಯದಲ್ಲಿ ಪರಿಸ್ಥಿತಿ ಕೋಪದಿಂದ ಹೆನ್ನಾಗರ ಕೆರೆ ಕಳೆದ 2 ತಿಂಗಳಿಂದನೂ ಸಹ ಕೋಡಿ ಹರಿಯುತ್ತಿತ್ತು ಇತ್ತೀಚಿನ ಧಾರಾಕಾರ ಮಳೆಯಿಂದ ನೀರಿನ ಹರಿವಿನ ಪ್ರಮಾಣ ತೀವ್ರ ಹೆಚ್ಚಾಗಿದ್ದು ಹೆನ್ನಾಗರ ಅಮ್ಮನಕೆರೆ ಗ್ರಾಮದಲ್ಲಿ ಸುಮಾರು 100ರಿಂದ 180 ಎಕರೆ ವಿಸ್ತೀರ್ಣದಲ್ಲಿ ರೈತರು ಗುಲಾಬಿ ತೋಟಗಳನ್ನು ಬೆಳೆದಿದ್ದರು ಸಂಪೂರ್ಣವಾಗಿ ನೀರು ಜಲಾವೃತಗೊಂಡಿದೆ ಹಾಗೂ ಅಮ್ಮನಕೆರೆ ಗ್ರಾಮದಲ್ಲಿ ಸುಮಾರು 4-5 ಮನೆಗಳು ಸಹ ಜಲಾವೃತಗೊಂಡಿರುತ್ತೆ ಕೋಳಿ ಶೆಡ್ ಇರ್ಬೋದು ಅಂದಿ ಶೆಡ್ ಇರ್ಬೋದು ಈ ರೀತಿಯಾಗಿ ರೈತರಿಗೆ ಅತ್ಯಂತ ತೀವ್ರ ಮಟ್ಟದ ನಷ್ಟ ಅನುಭವಿಸಿರ್ತಾರೆ ಈ ಬಗ್ಗೆ ಸ್ಥಳೀಯ ಶಾಸಕರು ಸಹ ಕಳೆದ 15 ದಿನಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ರಾಜಕಾಲುವೆಗಳ ತೆರವುಗೊಳಿಸೋದಕ್ಕೆ ಸಣ್ಣ ನೀರಾವರಿ ಇಲಾಖೆಯೊಂದಿಗೆ ತಹಸೀಲ್ದಾರರೊಂದಿಗೆ ಆನೇಕಲ್ ತಹಸೀಲ್ದಾರರೊಂದಿಗೆ ಭೇಟಿ ಕೊಟ್ಟು ಸೂಚನೆ ನೀಡಿದರು ಸರ್ವೆ ಕಾರ್ಯ ಪ್ರಗತಿಯಲ್ಲಿದ್ದ ಸಂದರ್ಭದಲ್ಲೇ ತೀವ್ರ ಮಳೆಯಾಗಿದ್ದರಿಂದ
ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಗಣಿಕೆರೆ ಇವತ್ತು ಅಥವಾ ನಾಳೆ ಕೊಡಿ ಹರಿಯುವ ಸಂಭವವಿದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಲಾವೃತಗೊಳ್ಳುವ ಸಂಭವವಿದ್ದು ತಗ್ಗು ಪ್ರದೇಶದಲ್ಲಿರುವ ಜನರನ್ನು ಅತ್ಯಂತ ಸುರಕ್ಷತೆಯಿಂದ ಕಾಪಾಡುವ ಮಟ್ಟಕ್ಕೆ ಬಂದಿರ್ತೀವಿ. ರೈತ ಮಿತ್ರರಿಗೂ ಸಾರ್ವಜನಿಕರಿಗೂ ತಗ್ಗು ಪ್ರದೇಶದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಸರ್ಕಾರ ರೈತರಿಗೆ ವಿಶೇಷವಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ರೈತರಿಗೆ. ಸರ್ಕಾರ 5000 ರೂಪಾಯಿ ಪರಿಹಾರ ಕೊಟ್ಟರೆ ಎಲ್ಲೆಲ್ಲಿಗೂ ಸಾಲೋದಿಲ್ಲ. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ವಿತರಣೆ ಮಾಡಬೇಕಂತೇಳಿ ಮನೆ ಶಾಸಕರ ಮುಖಾಂತರ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಸರ್, ಈಗ ಬೆಳೆ ನಾಶ ಆಗಿರುವಂಥದ್ದು, ಇದಕ್ಕೆ ಪಂಚಾಯಿತಿ ವತಿಯಿಂದ ಏನಾದರೂ ಒಂದು ಪರಿಹಾರ ಸಿಗುತ್ತಾ ಹೇಗೆ ಅಂತ? ಪಂಚಾಯಿತಿ ವತಿಯಿಂದ ನೋಡ್ತೀವಿ ಸರ್, ನಾವು ಗ್ರಾಮ ಪಂಚಾಯತಿಯಲ್ಲಿ ಚರ್ಚೆ ಮಾಡಿ ರೈತರಿಗೆ ನೆರವಾಗ ನಿಟ್ಟಿನಲ್ಲಿ ಸಣ್ಣ ಪ್ರಮಾಣದ ಪರಿಹಾರ ವಿತರಣೆ ಮಾಡೋದಕ್ಕೆ. ಈಗ ಹೆಣ್ಣಾಗ್ರ ಕೆರೆ ಅಂದರೆ ಪ್ರತಿ ವರ್ಷ ಕೂಡ ಇದೇ ಹಣ ಬರಾಗೋಗಿದೆ, ಯಾಕಂದರೆ ಕೋಡಿ ಹೊಡೆದ್ರೆ ಸಾಕು ಎಲ್ಲ ನೀರು ಬರುತ್ತೆ. ಇನ್ನೊಂದು 10 ದಿನ ಹಿಂದೆ ಕೂಡ ಇದೇ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ರಸ್ತೆ ಮೇಲೆಲ್ಲ ಕೆಮಿಕಲ್ ನೀರು ಬಂದು ಜಾನುವಾರುಗಳು ಕೂಡ ಕುಡ್ಕೊಂಡು ಈಗ ಮತ್ತೆ ಅದೇ ಥರ ಇದು. ಇದು ಶಾಶ್ವತ ಪರಿಹಾರ ಆಗಲ್ವಾ ಸರ್? ಇದಂದರೆ ಸರ್, ಶಾಶ್ವತ ಪರಿಹಾರ ಆಗಬೇಕಂತಂದ್ರೆ ಸುಮಾರು 2-3 ಕಿಲೋಮೀಟ್ರ್ 3 ರಾಜಕಾಲುವೆಗಳಿದೆ. ಅದನ್ನು ಸಣ್ಣ ನೀರಾವರಿ ಇಲಾಖೆಯವರು ರಾಜಕಾಲುವೆಗಳನ್ನ ಮುಚ್ಚೋಗಿದ್ದು, ಕಳೆದ 20 ವರ್ಷಗಳ ರಾಜಕಾಲುವೆ ದುರಸ್ತಿ ಮಾಡಿರೋದಿಲ್ಲ. ಈ ಬಗ್ಗೆ ರಾಜಕಾಲುವೆಗಳನ್ನ ದುರಸ್ತಿ ಮಾಡಬೇಕು. ಕಟ್ಟಡ ಕಟ್ಟದಾಗ ಮಾತ್ರ ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿದ್ರೆ ರೈತರಿಗೆ ಹಾಗೂ ಇನ್ನಿತರ ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸ್ಬೋದು, ಸ್ವಲ್ಪ ಮಟ್ಟದಲ್ಲಿ ತೊಂದರೆ ತಪ್ಪಿಸ್ಬೋದು. ಇಷ್ಟು ಇಲ್ಲಿ ಅಂದರೆ ಪಂಚಾಯಿತಿ ಮುಖಂಡರ ಮಾತಾಗಿರುತ್ತೆ. ಅಂದರೆ ನಾವು ಕೂಡ ಬೆಳೆ ಹಾನಿ ಬಗ್ಗೆ ಸರ್ಕಾರ ಜೊತೆ ಮಾತಾಡ್ತೀವಿ, ಅವರಿಗೂ ಒಂದು ಸಣ್ಣ ಪ್ರಮಾಣದ ಒಂದು ಪರಿಹಾರನ ಕೊಡಿಸುವಂಥ, ರೈತರಿಗೆ ಪರಿಹಾರನ ಕೊಡಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಸದ್ಯ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನು ಜೊತೆ ಅಜಯ್, ಬ್ಲೂಮ್ ಟಿವಿ, ಆನೇಕಲ್. ತಾವ್ಕೊಂಡು ನೋಡ್ತಾ ಇದ್ದೀರಾ, ಈಗ ಏನಾಗ್ರ ಕೆರೆ ಕೊಡಿ ಹರಿದು ನಮ್ಮ ತೋಟಗಳೆಲ್ಲ ಹಾಳಾಗೋಗಿದೆ. ಈ ಕೂಡಲೇ ಸರ್ಕಾರದವ್ರು ಸ್ಪಂದನೆ ಮಾಡಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ನೀಡಬೇಕು. ಮತ್ತು ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಕ್ಕೆ ಅವಕಾಶ ಕೊಡ್ತೀರಾ, ತುರ್ತು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ, ಮನೆ ಶಾಸಕರಿಗೆ, ಮನೆ ಸರ್ಕಾರಕ್ಕೆ, ಸಣ್ಣ ನೀರಾವರಿ ಇಲಾಖೆಗೆ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ಇದು ಪೂರ್ತಿ ನಮ್ಮದೇ, ಇದು 1.5 ಎಕರೆ ಇದೆ. 1.5 ಎಕರೆಗೆ ಒಂದು ಕನಿಷ್ಠ 3 ತಿಂಗಳಿಗೆ 150-150 ಲಕ್ಷದವರೆಗೂ ಖರ್ಚು ಬರುತ್ತೆ ಈ ಮಳೆಗಾಲಗಳಲ್ಲಿ. ವಿಶೇಷವಾಗಿ ನೀವು ನೋಡಿರ್ಬೋದು, ಒಂದು ಮಳೆ ಬಿದ್ದಿದ ತಕ್ಷಣ ಎಲೆಗಳೆಲ್ಲ ಉದುರಿಬಿಡುತ್ತೆ. ಮತ್ತು ಅದನ್ನು ಚಿಗಿರೋದಕ್ಕೆ ನಾವು ಅದಕ್ಕೆ ವಿಶೇಷವಾದ ಗೊಬ್ಬರಗಳನ್ನ ಹಾಕಬೇಕು, ವಿಶೇಷವಾಗಿ ಬೇರೆ ಬೇರೆ ಔಷಧಿಗಳು ಹೊಡಿಬೇಕು. ಇದು ಇದಕ್ಕೆಲ್ಲ ಜಾಸ್ತಿ ಕಷ್ಟ ತುಂಬ ತೊಂದರೆ ಆಗುತ್ತೆ. ಕಷ್ಟದಲ್ಲಿ ನಮಗೆ ಈಗ ಒಂದು 1.5-2 ತಿಂಗಳಿಂದ 1.5 ಲಕ್ಷ ನಷ್ಟ ಆಗಿದೆ. ಯಾವ ರೀತಿ ತೆಗೆಯೋಕ್ಕಾಗುತ್ತೆ ಸರ್? ಈಗ ನೋಡಿ ನೀವೇ ನೋಡ್ತಾ ಇದ್ರಿ ಅಲ್ವಾ, ಮತ್ತೆ ಇದನ್ನು ನಾವು ಚಿಗಿರಿಸಿ ಇದು ಮಾಡೋದಕ್ಕೆ ಮತ್ತೆ 3 ತಿಂಗಳು ಟೈಮ್ ಬೇಕು ನಮಗೆ. 3 ತಿಂಗಳಲ್ಲಿ ಮತ್ತೆ ಜನವರಿ ಫೆಬ್ರವರಿ ಬರುತ್ತೆ, ಹೇಳೋಕ್ಕಾಗೋದಿಲ್ಲ ಆ ಪೊಸಿಷನ್ ಯಾವ ಥರ ಇರುತ್ತೆ ಅಂತ. ಸಮ್ಮರ್ ಟೈಮು ಆವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಥರ ಆಗ್ಬಿಟ್ಟು ವರ್ಷ ಪ್ರತಿ ವರ್ಷನೂ ಇದೇ ಥರ ಆಗುತ್ತೆ. ಮಳೆಗಾಲ ಬಂದಾಗ ನಮಗೆ ಶಾಶ್ವತ ಮಾಡೋದಿಲ್ಲ ಅನ್ನೋವರೆಗೂ ನಮಗೆ ಇದೇ ಪರಿಸ್ಥಿತಿ.